ರಾಜ್ಯದಲ್ಲಿಂದು ರಾತ್ರಿಯಿಂದ ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ ರಾತ್ರಿ ಎಂಟು ಗಂಟೆ ನಂತರ ಪೋರ್ಟ್ ಸಿಲಿಕಾನ್ ಸಿಟಿ ಜರ್ನಿಗೆ ಸರ್ಕಾರದ ನೂರ ಎಂಟು ಆ್ಯಂಬುಲೆನ್ಸ್ ಸಿಗೋದಿಲ್ಲ ಸರ್ಕಾರದ ವೇತನ ಕಡಿತ ಹಾಗೂ ವೇತನ ನೀಡದ ಹಿನ್ನೆಲೆಯಲ್ಲಿ ಆರೋಗ್ಯ ಕವಚ ನೂರ ಎಂಟು ಆ್ಯಂಬುಲೆನ್ಸ್ ಸಿಬ್ಬಂದಿಯಿಂದ ಭಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಎಸ್ ಇಂದು ರಾತ್ರಿ ಎಂಟು ಗಂಟೆಯಿಂದ ರಾಜ್ಯ ವ್ಯಾಪ್ತಿ ಏನು ರಾಜ್ಯವ್ಯಾಪಿ ಆಂಬ್ಯುಲೆನ್ಸ್ ಸೇವೆ ಬಂದ್ ಆಗಿರುತ್ತೆ ಜೀವಿಕೆ ಸಂಸ್ಥೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಸಿಬ್ಬಂದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರು ತಿಂಗಳ ವೇತನ ಬಾಕಿ ಹಿನ್ನೆಲೆ ಮುಷ್ಕರಕ್ಕೆ ಸಜ್ಜಾಗುತ್ತಿರುವಂತಹ ಸಿಬ್ಬಂದಿ ವೇತನ ಸಿಗದೆ ನೂರ ಎಂಟು ಸಿಬ್ಬಂದಿಗಳ ಜೀವನ ಹೈರಾಣಾಗಿದೆ ಒಂದು ಕಡೆ ಮೂರು ತಿಂಗಳಿಂದ ಸಂಬಳವಿಲ್ಲ ಮತ್ತೊಂದು ಕಡೆ ವೇತನ ಕಡಿತಗೊಳಿಸಿರೋ ಜೀವಿಕೆ ಸಂಸ್ಥೆ ಸುಮಾರು ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳ ವೇತನ ಬಾಕಿ ಇಟ್ಟುಕೊಂಡಿದೆ ಇಂದು ಸಂಜೆ ಒಳಗೆ ಪಾವತಿ ಮಾಡುವಂತೆ ಆರೋಗ್ಯ ಇಲಾಖೆಗೆ ಮನವಿ ಮಾಡಲಿದ್ದಾರೆ ಕಡಿತ ಮಾಡಿದ ವೇತನವನ್ನು ಬಿಡುಗಡೆ ಮಾಡಬೇಕು ಕರ್ನಾಟಕ ರಾಜ್ಯ ಆರೋಗ್ಯ ಕವಚ ನೂರ ಎಂಟು ನೌಕರರ ಸಂಘದಿಂದ ಈ ಮನವಿಯನ್ನು ಇವತ್ತು ಅವರು ಮುಷ್ಕರದ ಮೂಲಕ ಆ ಮನವಿಯನ್ನು ಆರೋಗ್ಯ ಇಲಾಖೆಗೆ ಕೊಡಲಾಗುತ್ತೆ ನಂತರ ರಾತ್ರಿ ಎಂಟು ಗಂಟೆಯಿಂದ ರಾಜ್ಯದ ಮೂರು ಸಾವಿರದ ಐದುನೂರು ಆರೋಗ್ಯ ಕವಚ ಸಿಬ್ಬಂದಿಗಳಿಂದ ಮುಷ್ಕರ ನೂರ ಎಂಟು ಆ್ಯಂಬುಲೆನ್ಸ್ ಡ್ರೈವರ್ಗಳಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ರಾಜ್ಯದಲ್ಲಿ ಒಟ್ಟು ಏಳ್ನೂರ ಹನ್ನೊಂದು ಆ್ಯಂಬುಲೆನ್ಸ್ಗಳು ಕಾರ್ಯನಿರ್ವಹಿಸುತ್ತಿದೆ ಇಂದು ರಾತ್ರಿಯಿಂದ ಅಷ್ಟು ಆ್ಯಂಬುಲೆನ್ಸ್ಗಳು ಕೂಡ ಸಂಚಾರ ನಿಶ್ಚಲ ಆಗಲಿಕ್ಕಿದೆ ಏನಾದರೂ ರೋಗಿಗಳಿಗೆ ತೊಂದರೆಯಾದರೆ ಸರ್ಕಾರವೇ ನೇರ ಹೊಣೆ ಇದು ಒಂದು ಆ್ಯಂಬುಲೆನ್ಸ್ನ ಏನು ಸಿಬ್ಬಂದಿಗಳಿದ್ದಾರೋ ಅವರ ಮುಷ್ಕರ ಅವರ ಮೂರು ತಿಂಗಳ ವೇತನಗಳು ಈಗ ಬಂದ್ ಆಗಿದೆ ಅವರಿಗೆ ಸಿಗ್ತಾ ಇಲ್ಲ ಎನ್ನುವಂತಹದ್ದು ಅವರ ಆಕ್ರೋಶ ಮುಷ್ಕರದ ಮೂಲಕ ಆರೋಗ್ಯ ಇಲಾಖೆಯನ್ನು ಮನವೊಲಿಸುವಂತಹ ಪ್ರಯತ್ನ ಜೊತೆಗೇನಾದರೂ ರೋಗಿಗಳಿಗೆ ತೊಂದರೆಯಾದರೆ ಹೇಳಿ ಕೇಳಿ ಬೆಂಗಳೂರಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಸಂದರ್ಭಗಳಲ್ಲಿ ರೋಗಿಗಳ ಪಾಡೇನು ಎನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ತುರ್ತು ಪರಿಸ್ಥಿತಿಗೆ ಈ ತರಹದ ಆ್ಯಂಬುಲೆನ್ಸ್ ಸಿಗದೆ ಹೋದರೆ ಅಲ್ಲಿ ಗತಿ ಏನಾಗಬಹುದು ಎನ್ನುವಂತಹದ್ದನ್ನು ಕೂಡ ಆರೋಗ್ಯ ಇಲಾಖೆ ಪರಿಗಣಿಸ್ಕೋಬೇಕು ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ ನೂರ ಎಂಟು ಒನ್ ನಾಟ್ ಏಟ್ ಮೂರು ಸಂಘದ ಪದಾಧಿಕಾರಿಗಳ ಸಭೆ ಕರೆದ ಆರೋಗ್ಯ ಇಲಾಖೆ ಡಿ ಡಿ ಪ್ರಭುಗೌಡ ಕಳೆದ ಐದು ತಿಂಗಳಿಂದ ಈ ಒನ್ ನಾಟ್ ಏಟ್ ಸಿಬ್ಬಂದಿಗಳಿಗೆ ಹಣ ಪಾವತಿಸದ ಆರೋಗ್ಯ ಇಲಾಖೆ ಇಂದು ಹಣ ಪಾವತಿ ಪಾವತಿಸಿ ಪಾವತಿ ಮಾಡದೇ ಇದ್ದರೆ ಒನ್ ನಾಟ್ ಏಟ್ ಮುಷ್ಕರ ವಾಪಸ್ ಪಡೆಯದಿರಲು ನಿರ್ಧರಿಸಲಾಗಿದೆ ಕಾರಣ ಇವರ ಏನು ಸಂಬಳ ಏನು ಬಾಕಿ ಹಿಡ್ಕೊಂಡಿದ್ದಾರಲ್ಲ ಆ ಸಂಬಳ ಕ್ಲಿಯ ಕ್ಲಿಯರ್ ಆಗದೇ ಇದ್ದರೆ ನಮ್ಮ ಮುಷ್ಕರವನ್ನು ನಾವು ಕೈ ಬಿಡೋದಿಲ್ಲ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಮುಷ್ಕರವನ್ನು ತೀವ್ರಗತಿಯಲ್ಲಿ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆ ರೀತಿಯ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂತಹದ್ದು ಒಟ್ಟಾರೆ ರಾಜ್ಯಾದ್ಯಂತ ಒಟ್ಟು ಸಾಕಷ್ಟು ಆ್ಯಂಬುಲೆನ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ಆ್ಯಂಬುಲೆನ್ಸ್ಗಳು ಇವತ್ತು ಒಂದು ವೇಳೆ ಬೆಂಗಳೂರು ನಗರದಲ್ಲಿ ನಮ್ಮ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಏಳ್ನೂರ ಹನ್ನೊಂದು ಆ್ಯಂಬುಲೆನ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ನಾಟ್ ಏಟ್ ಆ್ಯಂಬುಲೆನ್ಸ್ ಸೊ ಈ ಈ ನಮ್ಮ ಮನವಿಗೆ ಏನಾದರೂ ಸರ್ಕಾರ ಪರಿಗಣಿಸದೇ ಇದ್ದರೆ ನಾವು ಮುಷ್ಕರವನ್ನು ತೀವ್ರಗತಿಯಲ್ಲಿ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಆರೋಗ್ಯ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು